ಶ್ರೀ ಮೂಲಗೋಪಾಲ ಕೃಷ್ಣ ವಿಜೇತೆ, ಶ್ರೀ ವ್ಯಾಸರಾಜ ವಿಜೇತೆ. ಇವತ್ತು ಸಕಲ ಮಾಧ್ವರಿಗೂ ದೊಡ್ಡ ಆಘಾತ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಬಂದಿದೆ. ಈ ದಿವಸ ಏನು ನಮ್ಮ ಶ್ರೀ ವ್ಯಾಸರಾಜರ ಮೂಲ ಬೃಂದಾವನ ಸನ್ನಿಧಾನ ಧ್ವಂಸಗೊಳಿಸಿದ್ದಾರೆ ಅದು ತಕ್ಷಣದಲ್ಲಿ ನಮಗೆ ತಿಳಿಬೇಕು. ಯಾಕೆಂದರೆ ವ್ಯಾಸರಾಜರು ಸಕಲ ಮಾಧ್ವರಿಗೂ, ಕೇವಲ ಮಾಧ್ವರು ಅಲ್ಲ, ಸಕಲ ಸಮಸ್ತ ದೇಶಕ್ಕೂ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೃಷ್ಣದೇವರಾಜರ ರಾಜಗುರುಗಳಾಗಿದ್ದಾರೆ. ಅಂತಹ ಶ್ರೀ ವ್ಯಾಸರಾಜರ ಭವ್ಯ ದಿವ್ಯ ಜ್ಯೇಷ್ಠ ಶ್ರೇಷ್ಠ ಪರಂಪರೆಯಲ್ಲಿ ನಮ್ಮ ಗುರುಗಳು ಅನುಗ್ರಹದಿಂದ 40ನೇ ಪೀಠಾಧಿಪತಿಗಳಾಗಿ ನಮ್ಮನ್ನು ಅನುಗ್ರಹ ಮಾಡಿ ಗೋಪಾಲಕೃಷ್ಣದೇವರ ಸೇವೆಗೆ ನಿರತರಾಗಿದ್ದರು. ಅಂತಹ ಗೋಪಾಲಕೃಷ್ಣದೇವರ ಸೇವೆ ಮತ್ತು ವ್ಯಾಸರಾಜರ ಸೇವೆ ಮಾಡ್ತಾ ಈ ದಿವಸ ಏನು ನಡೆದಿದೆಯೋ ಅದನ್ನು ಯಾವ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೈ ಜೋಡಿಸಿ, ಪ್ರತಿಯೊಬ್ಬರು ಕೂಡ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಹಸ್ತವನ್ನು ತಾಗಿಸಬೇಕಾಗಿದೆ. ಮತ್ತು ಇವತ್ತಿನ ದಿನದಲ್ಲಿ ನಾವು ಒಂದು ವಿಷಯವನ್ನು ಸಮಾಜಕ್ಕೆ ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಾವುದೇ ದ್ವೇಷ, ಅಸೂಹೆ ಮತ್ತು ಕೋಪತಾಪಗಳನ್ನು ಬಿಟ್ಟು ಯಾವುದೇ ರೀತಿಯಾದಂತಹ ಮನಸ್ಸಿನಲ್ಲಿ ಕಲ್ಮಶವನ್ನು ಇಟ್ಟುಕೊಳ್ಳದೆ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಇದಕ್ಕೆ ಒಂದು ನ್ಯಾಯ ದೊರಕಿಸಬೇಕು. ಇದಕ್ಕೆ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ತಕ್ಷಣದಲ್ಲಿ ಇದಕ್ಕೆ ನಮಗೆ ಪರಿಹಾರವನ್ನು ಮತ್ತು ಯಾರು ಇದಕ್ಕೆ ದುಷ್ಟರು, ದುಷ್ಕರ್ಮಿಗಳನ್ನು ಹಿಡಿದುಕೊಡಬೇಕು, ಕಳ್ಳರು ಯಾರು ಅನ್ನೋದನ್ನು ನಮಗೆ ತೋರಿಸಿಕೊಡಬೇಕು. ಯಾಕೆಂದರೆ ಇವತ್ತು ಇಲ್ಲಾಗಿದೆ, ನಾಳೆ ಮತ್ತೊಂದು ಕಡೆ ಆಗಬಾರದು ಅನ್ನೋ ರೀತಿಯಿಂದ ಈ ಕ್ಷಣದಿಂದನೇ ನಾವು ಇದಕ್ಕೆ ಬಹಳ ಮನಸ್ಸಿಗೆ ನೋವಾಗಿದೆ ಅಂತ ಸಮಾಜಕ್ಕೆ ತಿಳಿಸ್ತಾ ಇದ್ದೀವಿ. ಶ್ರೀಕೃಷ್ಣ.